ಸಿದ್ದರಾಮಯ್ಯ ಕರುಣಾದ ಸ್ಪರ್ಧೆ ಮಾಡೋದಕ್ಕೆ ಪಾಪ ನನಗೂ ಸಿದ್ದರಾಮಯ್ಯನವ್ರ ಕಂಡ್ರೆ ಮರುಕ ಆಗ್ತಾ ಇದೆ ಏನು ಕಳೆದ ಆರು ತಿಂಗಳಿಂದ ಓಡು ಮಗ ಓಡು ಮಗ ಓಡು ಮಗ ಓಡು ಮಗ ಅಂತ ಓಡ್ತಾನೆ ಇದ್ದಾರೆ ಅದು ಎಲ್ಲಿಗೆ ಹೋಗ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ ಎಲ್ಲೋದ್ರೂ ಸೋಲ್ತಾರೆ ಅವರು ಯಾಕಂದರೆ ಅವ್ರಿಗೆ ಇಡೀ ಕರ್ನಾಟಕದ 224 ಕ್ಷೇತ್ರಗಳು ಸೇಫ್ ಅಲ್ಲ ಅವ್ರಿಗೆ ಯಾಕಂದ್ರೆ ಸೋಲ್ಸ್ಬಿಟ್ಟಿದ್ದಾರೆ ಎಲ್ಲ ಕಡೆ ಸೋಲ್ಸಿದ್ದಾರೆ ಬಾದಾಮಿಯಲ್ಲಿ ನಿಂತಿದ್ರೆ ಏನಾನು ಉಪಯೋಗ ಆತಾಯ್ತಾನೋ ಬಾದಾಮಿನೂ ಬಿಟ್ಬಿಟ್ರು ಅವರು ಕೋಲಾರಕ್ಕೆ ಬಂದರು ಅಲ್ಲಿ ಇವ ಇದೆಲ್ಲ ಉರಿಗೌಡ ನಂಜೇಗೌಡ ಇದೆಲ್ಲ ಶುರುವಾಗಿ ಅಲ್ಲೂ ಸಿದ್ದರಾಮಯ್ಯನವ್ರಿಗೆ ಉರಿ ಶುರುವಾಗಿದೆ ಈಗ ಸೊ ಈಗ ವರುಣ ಅಂತ ಅವರೆ ನನಗನ್ಸುತ್ತೆ ವರುಣಾಗೂ ಹೋಗಲ್ಲ ಇನ್ನೆಲ್ಲನ ಹುಡುಕ್ತಾರೆ ಅವರು ಯಾಕಂದ್ರೆ ವರುಣದಲ್ಲೂ ಕೂಡ ಕಷ್ಟ ಇದೆ ವರುಣದಲ್ಲಿ ಗೆಲ್ಲಲ್ಲ ಹಾಕಿ ಹಾಕ್ತೀರಿ ನೋಡಿ ಅವ್ರ ಟಫ್ ಕ್ಯಾಂಡಿಡೇಟ್ ಹಾಕಿ ಹಾಕ್ತೀರಿ ಅಲ್ಲೂ ಹೋಗಲ್ಲ ಸಿದ್ದರಾಮಯ್ಯನವರು ಯಾವಾಗ ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟಿಪ್ಪುಯಿಂದ ಬಿದ್ದರು ಆ ಟಿಪ್ಪುಯಿಂದ ಬಿದ್ದಾಗೆ ಅವರ ಅವನತಿ ಶುರುವಾಗೋಯ್ತು ಟಿಪ್ಪು ಹಿಂದೆ ಹೋದಂಥ ಮಲ್ಯ ಖಡ್ಗ ತಂದ ಜೈಲ್ ಕೊಟ್ಟೋದ ಟಿಪ್ಪು ಸಿನಿಮಾ ಮಾಡೋಕ್ಕೆ ಹೋದ ಅವರ್ಯಾರೋ ಇವರು ಖಾನ್ ಸಂಜಯ್ ಖಾನ್ ಅವರು ಬೆಂಕಿ ಬೆಂಕಿ ಇಟ್ಟು ಸುಟ್ಟೋದ್ರು ಪಾಪ ಯಾರ್ಯಾರು ಹೋಗಿದ್ದಾರೋ ಅವರೆಲ್ಲ ಈ ಥರ ಹೀನಾಯ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಇವರು ಕೂಡ ಟಿಪ್ಪು ಹಿಂದೆ ಹೋಗಿ ಇವರು ಕೂಡ ಹಳ್ಳಕ್ಕೆ ಬಿದ್ದಿದ್ದಾರೆ ಎಲ್ಲಿವರೆಗೂ ಅವರು ಟಿಪ್ಪು ಖಡ್ಗನ ಕೈಯಲ್ಲಿ ಇಟ್ಕೊಂತಾರೋ ಅಲ್ಲಿವರೆಗೂ 224 ಕ್ಷೇತ್ರದಲ್ಲಿ ಅವರಿಗೆ ಸ್ಥಳ ಇಲ್ಲ ಟಿಪ್ಪುಗೂ ನನಗೆ ಸಂಬಂಧ ಇಲ್ಲ ಟಿಪ್ಪು ಜಯಂತಿ ಮಾಡಿದ್ದು ತಪ್ಪು ಇನ್ನು ಮುಂದೆ ನಾನು ಮಾಡಲ್ಲ ಎಲ್ಲಾದರೂ ಒಂದು ಕ್ಷೇತ್ರ ಕೊಡುವಂತೆ ಕೇಳಿದ್ರೆ ಕರ್ನಾಟಕದ ಜನ ನಾನಲ್ಲ ಕರ್ನಾಟಕ ಜನ ಎಲ್ಲನ ಒಂದು ಕಡೆ ಕೊಡ್ತಾರೆ ಅವರು ಕ್ಷಮಾಪಣೆ ಕೇಳೋಗಬೇಕು ಟಿಪ್ಪು ಜಯಂತಿ ಮಾಡಿದ್ದು ತಪ್ಪು ಅವತ್ತಾದಂಥ ಕೊಲೆಗಳು ತಪ್ಪು ಅವತ್ತಾದಂಥ ಕೋಮುಗಲಗಳಿಂದ ಇಡೀ ರಾಜ್ಯ ಬೆಂಕಿ ಎತ್ಕೊಂಡು ನನ್ನಿಂದ ಸಮಸ್ಯೆ ಆಗಿದೆ ನನ್ನ ಕಾರಣಕ್ಕೋಸ್ಕರ ಯಾವುದೇ ಮುಸ್ಲಿಂ ನಾಯಕರು ಕೇಳಿರಲಿಲ್ಲ ಟಿಪ್ಪು ಜಯಂತಿ ಮಾಡಿ ಅಂತ ಒಂದು ಅರ್ಜಿನೂ ಬಂದಿಲ್ಲ ಅವರ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಜಯಂತಿನ ಮಾಡೋಕ್ಕೆ ಕಾನೂನು ಅವರ ಶರಿಯತ್ತಲ್ಲಿ ಅವಕಾಶ ಇಲ್ಲ ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ